ಪರವೀಕ್ಷಕರೇ ಧರಣಿ ಗರ್ಜನ ನ್ಯೂಸ್ಗೆ ಸ್ವಾಗತ. ಸ್ವಚ್ಛ ಭಾರತ ಯೋಜನೆಯನ್ನು ಜಾರಿಗೆ ತಂದ ಪ್ರಧಾನಿ ನರೇಂದ್ರ ಮೋದಿಯವರು ದೇಶಾದ್ಯಂತ ಸಾಮೂಹಿಕ ಸ್ವಚ್ಛತಾ ಆಂದೋಲನಕ್ಕೆ ಚಾಲನೆ ನೀಡಿದರು. ಪ್ರಧಾನಮಂತ್ರಿಗಳೇ ಖುದ್ದು ಪರಕೆ ಹಿಡಿದು ಸ್ವಚ್ಛತೆಯನ್ನು ಆರಂಭಿಸಿದ್ದರು. ಜನರು ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳಲು ಬಾರದು, ಇತರರಿಗೆ ಉಗುಳಲು ಬಿಡಬಾರದು ಎಂದು ಕಿವಿಮಾತನ್ನು ಹೇಳಿದ್ದರು. ನಾವು ಗಲೀಜು ಮಾಡುವುದಿಲ್ಲ, ಗಲೀಜು ಮಾಡಲು ಬಿಡುವುದಿಲ್ಲ ಎನ್ನುವುದು ಮಂತ್ರವಾಗಬೇಕು ಎಂದು ಹೇಳಿದ್ದರು. ಸ್ವಚ್ಛತಾ ಆಂದೋಲನದಲ್ಲಿ ಪಾಲ್ಗೊಳ್ಳುವಂತೆ ಜನಸಾಮಾನ್ಯರಿಗೆ ಕರೆ ನೀಡಿದ್ದರು. ಆದರೆ ಅರಸೀಕೆರೆ ನಗರದಲ್ಲಿ ಸಾರ್ವಜನಿಕ ಶೌಚಾಲಯ ಮುಚ್ಚಿರುವುದರಿಂದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಹೋಗುವ ಜೈನ್ ಛತ್ರದ ರಸ್ತೆಯ ಕಾಲೇಜಿನ ಕಾಂಪೌಂಡ್ ಗೋಡೆಯ ಪಕ್ಕದಲ್ಲಿ ಜನಗಳು ಮೂತ್ರ ವಿಸರ್ಜನೆ ಮಾಡುತ್ತಾ ನಿಂತಿರುತ್ತಾರೆ. ಇಲ್ಲಿ ಓಡಾಡುವ ಜನಸಾಮಾನ್ಯರಿಗೆ, ಕಾಲೇಜಿಗೆ ಹೋಗುವ ಹೆಣ್ಣು ಮಕ್ಕಳಿಗೆ ತುಂಬ ಮುಜುಗರವಾಗುತ್ತದೆ. ಸುತ್ತಮುತ್ತ ಎಲ್ಲಿಯೂ ಮಲಮೂತ್ರ ವಿಸರ್ಜನೆಗೆ ಸೂಕ್ತ ಜಾಗವಿಲ್ಲದೆ ಇಲ್ಲಿನ ವ್ಯಾಪಾರಸ್ಥರು, ಸಾರ್ವಜನಿಕರು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಾಂಪೌಂಡಿಗೆ ಹೊಂದಿಕೊಂಡಂತೆ ಇರುವ ಚರಂಡಿ ಸುತ್ತಮುತ್ತ ಗಲೀಜು ಮಾಡುತ್ತಾರೆ. ಇಲ್ಲಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಹಾಗೂ ಸರ್ಕಾರಿ ಗ್ರಂಥಾಲಯ ಅಜರ ಸೈಯದ್ ಕಾದರ್ಶಾನಲ್ಲಿ ದರ್ಗಾ ಮತ್ತು ತರಕಾರಿ ಮಾರುಕಟ್ಟೆ, ಹೂವಿನ ಹಣ್ಣು ವ್ಯಾಪಾರಸ್ಥರು, ಕೈಗಾಡಿಯಲ್ಲಿ ವ್ಯಾಪಾರ ಮಾಡುವವರು, ನೂರಾರು ಜನಕ್ಕೆ ಅವಕಾಶವಾಗಿರುವ ಸಾರ್ವಜನಿಕ ಶೌಚಾಲಯವನ್ನು ಕಳೆದ ಒಂದು ವರ್ಷದಿಂದ ಮುಚ್ಚಲಾಗಿದೆ. ನಗರಸಭಾ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು. ಈ ಕುರಿತು ಧರಣಿ ಗರ್ಜನೆ ಟಿವಿ ಚಾನೆಲ್ನ ವರದಿಗಾರರಾದ ಚಂದ್ರು ಯಾದವ್ ಸ್ಥಳೀಯ ನಾಗರಿಕರ ಹಾಗೂ ಜನಪ್ರತಿನಿಧಿಗಳ ಹೇಳಿಕೆ ಪಡೆದು ಸಾರ್ವಜನಿಕ ಶೌಚಾಲಯ ಸಮಸ್ಯೆ ಕುರಿತು ವರದಿಯನ್ನು ಮಾಡಿದ್ದಾರೆ. ಅರಸೀಕೆರೆ ನಗರಸಭೆ ಅಧ್ಯಕ್ಷ ಗಿರೀಶ್ ರವರು ಸಾರ್ವಜನಿಕ ಶೌಚಾಲಯ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಮಾತನಾಡಿದರು. ಶೌಚಾಲಯದು ನಗರಸಭೆ ಶೌಚಾಲಯದಲ್ಲಿ ಏನಾಗಿ ಮಾಡ್ಕೊಳ್ತಾ ಇಲ್ಲ, ಜನಗಳು ಭಾಳ ತೊಂದರೆ ಆಗಿದೆ ಅವ್ರಿಗೆ ಹೋಗೋಕ್ಕೆ. ಅದಕ್ಕೆಲ್ಲ ಬಂದು ಏನು ಮಾಡಿಲ್ಲ ನಮಗೆ ಕೇಳ್ತಾವ್ರೆ. ಅದಕ್ಕೆ ನೀವು ಯಾವತ್ತಾಗುತ್ತೆ ಏನು ಅಂತ ಹೇಳಿದ್ರೆ ರಿಪೇರಿ ಇದೆ ಅಂತ ಹೇಳ್ತೀರಾ ಏನಂತ ಗೊತ್ತಿಲ್ಲ, ಅದ್ರ ಬಗ್ಗೆ ನೀವು ಮಾತಾಡಿ. ಅದು ಸುಮಾರು ವರ್ಷದಿಂದ ಹಾಳು ಬಿದ್ದಿದ್ದು, ಅದನ್ನು ಮೊನ್ನೆ ನಾನು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಶುಭಾ ಮನೋಜ್ ಕೌನ್ಸಿಲರ್ ಹೋಗಿ ಬಾಗಿಲು ತೆಗೆಸಿ ನೋಡಿದಾಗ ತುಂಬ ಶಿಥಿಲಗೊಂಡಿದೆ. ಅದನ್ನು ಮತ್ತೆ ಈಗ ಟೆಂಡರ್ ಕರೆದು ರಿಪೇರಿ ಮಾಡಿಸಿ ಅಲ್ಲಿ ಒಳಗಿರುವಂತಹ ಎಲ್ಲ ಕಮೋಡ್ ಆಗಲಿ, ಪೈಪ್ ಆಗಲಿ, ಮತ್ತು ಡೋರ್ಗಳು ಪ್ರತಿಯೊಂದು ಹೋಗಿದೆ. ಅವನ್ನೆಲ್ಲ ಮತ್ತೆ ರೀಎಸ್ಟಿಮೇಟ್ ಮಾಡಿ ಮತ್ತು ಆಮೇಲೆ ಈಗ ಚರಂಡಿ ಎಲ್ಲ ಆಗಿರೋದ್ರಿಂದ ಮೇಲ್ಗಡೆಗೆ ಸಂಪ್ ಇಡಬೇಕು. ಅದು ಸಂಪ್ ಇಟ್ಟು ಮತ್ತೆ ಅದಕ್ಕೊಂದು ಕೆಳಗಡೆ ಅಂಡರ್ಗ್ರೌಂಡ್ ತೊಟ್ಟಿ ಮಾಡಿ ಅದ್ರ ಮುಖಾಂತರ ಅದು ಮೇಲೆ ನೀರು ಹಾಯಿಸಿ ಶೌಚಾಲಯಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕಾಗುತ್ತೆ. ಅದಕ್ಕೆ ಒಂದು ಕನಿಷ್ಠ ಅಂದರೂ 3.5 ಲಕ್ಷ ರೂಪಾಯಿಗಳ ಅಮೌಂಟ್ ಬೇಕಾಗಿದೆ. ಅದಕ್ಕೋಸ್ಕರ ಅದನ್ನು 3.5 ಲಕ್ಷ ರೂಪಾಯಿನ ನಮ್ಮ ಕೈಯಲ್ಲಿ ಇರೋದಿಲ್ಲ, ಅದನ್ನು ಟೆಂಡರ್ ಕರೆದೇ ಮಾಡಬೇಕಾಗಿದೆ. ಟೆಂಡರ್ ಕರೆದು ಅದನ್ನು ಆದಷ್ಟು ಬೇಗ ಆ ಕಾಮಗಾರಿಯನ್ನು ಪೂರ್ಣಗೊಳಿಸ್ತೀವಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.